ಶ್ರೀ ಗುರುಭ್ಯೋ ನಮಃ. ಮುತ್ತೈದೆ ಸ್ತ್ರೀಯರು ಅನೇಕ ಸಂದರ್ಭಗಳಲ್ಲಿ ಬಾಗಿನವನ್ನು ಕೊಡ್ತಾ ಇರ್ತಾರೆ. ಬಾಗಿನವನ್ನು ಯಾಕೆ ಕೊಡಬೇಕು, ಯಾವಾಗ ಕೊಡಬೇಕು, ಬಾಗಿನದಲ್ಲಿ ಹಾಕಬೇಕಾಗಿರುವಂತಹ ಪದಾರ್ಥಗಳೇನು, ಆ ಪದಾರ್ಥಗಳನ್ನು ಹಾಕುವುದರಿಂದ ಸಿಗುವಂತಹ ಲಾಭವೇನು, ಇದನ್ನು ಯಥಾಶಕ್ತಿ ಯಥಾಮತಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮುತ್ತೈದೆ ಸ್ತ್ರೀಯರು ಮೊಟ್ಟ ಮೊದಲಿಗೆ ತಮ್ಮ ಪತಿಯ ಆಯುಷ್ಯವನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಪುತ್ರವತಿಯಾದ ಮುತ್ತೈದಿಗೆ ವಿಶೇಷ ಸಂದರ್ಭಗಳಲ್ಲಿ ಬಾಗಿನವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ವಿಶೇಷ ಸಂದರ್ಭಗಳು ಅಂತಂದರೆ, ಉದಾಹರಣೆಗೆ ಪ್ರತಿ ಶುಕ್ರವಾರ, ಮಂಗಳವಾರ, ದ್ವಾದಶಿ, ಪೌರ್ಣಿಮಾ, ಹಬ್ಬದ ದಿನಗಳು, ಮದುವೆ, ವೈಶಾಖ ಶುದ್ಧ ಪೌರ್ಣಿಮಾ, ಕಾರ್ತಿಕ ಶುದ್ಧ ಪೌರ್ಣಿಮಾ, ಮಾಘಶುದ್ಧ ಪೌರ್ಣಿಮಾ, ಆಷಾಢ ಶುದ್ಧ ಪೌರ್ಣಿಮಾ ಮೊದಲಾದ ದಿನಗಳಲ್ಲಿ ಸಾವಿತ್ರಿಯ ಪೂಜೆ ಮಾಡಿ ತಾಂಬೂಲ ದಕ್ಷಿಣ ಸಹಿತ ಬಾಗಿನವನ್ನು ಕೊಡಬೇಕು. ಸಂಕ್ರಮಣದ ಹಿಂದಿನ ದಿನ, ಭೋಗಿ ಹಬ್ಬದ ದಿನ ಬಾಗಿನದಲ್ಲಿ ಪ್ರತಿಯೊಂದು ಪದಾರ್ಥಗಳನ್ನು, ಪರಿಮಳ ದ್ರವ್ಯಗಳನ್ನು, ತಾಂಬೂಲಾದಿಗಳನ್ನು ಇಟ್ಟು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಬಾಗಿನವನ್ನು ಸ್ತ್ರೀಯರು ತಮ್ಮ ಸೌಭಾಗ್ಯ ಅಭಿವೃದ್ಧಿಗಾಗಿ ವಿಶೇಷವಾಗಿ ನೀಡಬೇಕು ಅಂತ ಶಾಸ್ತ್ರದಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಸ್ವಾರಸ್ಯ ಅಂತಂದರೆ, ಬಾಗಿನದ ದಾನದಿಂದ ರಜಸ್ವಲಾದೋಷದಿಂದ ಉಂಟಾದ ಪಾಪ ಅಂತನ್ನೋದು ಪರಿಹಾರವಾಗುತ್ತದೆ. ಬಾಗಿನದಲ್ಲಿ ಇರಬೇಕಾಗಿರುವಂತಹ ವಸ್ತುಗಳೇನು, ಆ ವಸ್ತುಗಳನ್ನು ಇಡುವುದರಿಂದ ಸಿಗುವಂತಹ ಫಲ ಏನು, ಚಿಂತನೆ ಮಾಡೋಣ. ಮೊದಲಿಗೆ ಮೊರ. ಸಂಸ್ಕೃತದಲ್ಲಿ ಮೊರಕ್ಕೆ ವಂಶಪಾತ್ರ, ವೇಣುಪಾತ್ರ, ಶೂರ್ಪ ಮೊದಲಾಗಿರತಕ್ಕಂತಹ ಹೆಸರುಗಳಿವೆ. ಮುಖ್ಯವಾಗಿ ವಂಶಪಾತ್ರ ದಾನವನ್ನು ಮಾಡುವುದರಿಂದಾಗಿ ನಮ್ಮ ವಂಶ ಅಂತನೋದು ಅಭಿವೃದ್ಧಿ ಆಗ್ತದೆ. ಬಿದಿರು ಯಾವ ರೀತಿ ಒಂದರ ಜೊತೆಗೆ ಮತ್ತೊಂದು ಹುಟ್ಟುತ್ತದೆಯೋ, ಹಾಗೆ ನಮ್ಮ ವಂಶವೂ ಕೂಡ ಸಂತಾನದಿಂದ ತುಂಬಲಿ ಎಂಬ ಭಾವನೆಯಿಂದ ವಂಶಪಾತ್ರದಾನ ಬಾಗಿನವನ್ನು ಕೊಡಬೇಕು. ಈ ಕಾರಣದಿಂದಲೇ ಪ್ಲಾಸ್ಟಿಕ್ ಮರಗಳಲ್ಲಾಗಲಿ ಅಥವಾ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಾಗಲಿ ಬಾಗಿನವನ್ನು ನಿಷೇಧ ಮಾಡಿದ್ದಾರೆ. ಆ ಮೊರ ಕೂಡ ಯಾವ ಭಾಗದಲ್ಲೂ ಕೂಡ ಚಿನ್ನವಾಗಿರಬಾರದು, ಅಂದರೆ ಅಖಂಡವಾಗಿರಬೇಕು. ಚಿನ್ನ ಭಿನ್ನವಾದ ಹುಳಗಳು ರಂಧ್ರ ಮಾಡಿರುವಂತಹ ಬಾಗಿನವನ್ನು ಅಥವಾ ಮರಗಳನ್ನು ಸರ್ವಥಾ ಕೊಡಬಾರದು. ಇನ್ನೊಂದು ಮಹತ್ವದ ಮಾತನ್ನು ಹೇಳುತ್ತಾರೆ, ದಾನ ಬಂದಿರುವಂತಹ ಮೊರಗಳನ್ನು ಪುನಃ ದಾನ ಮಾಡಬಾರದು ಅಂತ ಹೇಳಿದ್ದಾರೆ. ಬಾಗಿನದಲ್ಲಿ ಇಟ್ಟಿರುವಂತಹ ಪದಾರ್ಥಗಳಲ್ಲಿ ಇನ್ನೊಂದು ಪ್ರಧಾನವಾಗಿರುವಂತಹದ್ದು ತೆಂಗಿನಕಾಯಿ. ಅದನ್ಯಾಕೆ ಇಡಬೇಕು ಅಂತಂದರೆ, ಭೂದಾನಕ್ಕೆ ಸಮಾನವಾಗಿರುವಂತಹದ್ದು ತೆಂಗಿನಕಾಯಿಯ ದಾನ. ನಮ್ಮ ಮನೆಯಲ್ಲಿರತಕ್ಕಂತಹ ಅಥವಾ ಖರೀದಿ ಮಾಡಿರುವಂತಹ ದೊಡ್ಡ ತೆಂಗಿನಕಾಯಿಯನ್ನು ಬಾಗಿನದಲ್ಲಿಡಬೇಕು, ಚಿಕ್ಕ ಕಾಯಿಯನ್ನು ಸರ್ವಥಾ ಇಡಬಾರದು. ಇದರ ಜೊತೆಗೆ ಬಾಳೆಹಣ್ಣು ಅಥವಾ ಇತರ ಹಣ್ಣುಗಳನ್ನು ಕೂಡ ದಾನ ಮಾಡಿದರೆ ಅಧಿಕ ಪುಣ್ಯ ಅಂತ ಹೇಳಿದ್ದಾರೆ. ತಾಳಿ ಮತ್ತು ಕಾಲುಂಗುರಗಳನ್ನು ಇಟ್ಟಿರ್ತೇವೆ. ಯಾಕೆ ಅಂತಂದರೆ ಸೌಭಾಗ್ಯದ ಚಿಹ್ನೆಗಳಿವು, ತಾಳಿ ಮತ್ತು ಕಾಲುಂಗುರಗಳು. ಇವುಗಳನ್ನು ಬಾಗಿನದಲ್ಲಿಡಬೇಕು. ಸುವರ್ಣದ ತಾಳಿ ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಶಕ್ತಿ ಇಲ್ಲದೇ ಇದ್ದರೆ ಅದರ ಪ್ರತ್ಯಾಮ್ನಾಯವಾಗಿ ಕಿಂಚಿತ್ ಧನವನ್ನಾದರೂ ಕೂಡ ದಾನ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನೊಂದು ಪ್ರಧಾನವಾಗಿರುವಂತಹ ವಸ್ತು ಶ್ರೀಕಂಠ ಚೌರಿ. ಇದಕ್ಕೆ ಗಂಗಾವನ ಎಂಬುದಾಗಿ ಕೂಡ ಹೆಸರು. ಬಾಗಿನದಲ್ಲಿ ಗಂಗಾವನವನ್ನು, ಶ್ರೀಕಂಠ ಚೌರಿಯನ್ನು ಇಡಬೇಕು. ಶ್ರೀಕಂಠ ಮೃಗದ ಬಾಲದಿಂದ ತಯಾರಿಸಿದ್ದಾಗಿರಬೇಕದು. ಕೂದಲಿನಿಂದ ತಯಾರಾದ ಚೌರಿಯನ್ನು ಸರ್ವಥಾ ದಾನ ಮಾಡಬಾರದು. ಈ ದಾನವನ್ನು ಮಾಡುವುದರಿಂದಾಗಿ ಕಪ್ಪಾದ ಹಾಗೂ ಉದ್ದವಾದ ಕೂದಲುಗಳು ಬೆಳೀತವೆ. ಇದರ ದಾನದಿಂದಾಗಿ ನಮ್ಮ ತಲೆಯಲ್ಲಿ ವಿಶೇಷವಾಗಿ ಗಂಗಾ ಸನ್ನಿಧಾನ ಅಂತನೋದು ಉಂಟಾಗ್ತದೆ. ಇದ್ದ ಗಂಗಾ ಸನ್ನಿಧಾನ ಅಂತನೋದು ರಕ್ಷಿತವಾಗುತ್ತದೆ. ಅದಕ್ಕಂದೇ ಗಂಗಾವನ ಎಂಬುದಾಗಿ ಕರೆದಿದ್ದಾರೆ. ಇದಕ್ಕೆ ಅದರ ಅರ್ಥವನ್ನು ತಿಳಿಯೋಣ ಮುಂದೆ. ಶ್ರೀಕಂಠ ಅಂತಂದರೆ ರುದ್ರದೇವರು. ಶ್ರೀ ಅಂತನೋದಕ್ಕೆ ಅನೇಕ ಅರ್ಥಗಳು.
ಆ ಅರ್ಥಗಳಲ್ಲಿ ಶ್ರೀ ಅಂತನೋದಕ್ಕೆ ವಿಷ ಅಂತನೋ ಅರ್ಥವೂ ಕೂಡ ಇದೆ. ಆದ್ದರಿಂದಾಗಿ ವಿಷವನ್ನು ಕಂಠದಲ್ಲಿ ಧಾರಣೆ ಮಾಡಿರತಕ್ಕಂತಹ ವ್ಯಕ್ತಿ ರುದ್ರದೇವರು. ಆದ್ದರಿಂದಾಗಿ ಶ್ರೀಕಂಠ ಅಂತಂದ್ರೆ ರುದ್ರದೇವರು. ಆ ರುದ್ರದೇವರು ತನ್ನ ಕೂದಲುಗಳನ್ನು ಕಿತ್ತಿ ವೀರಭದ್ರನನ್ನು ಸೃಷ್ಟಿ ಮಾಡ್ತಾರೆ. ಅನಂತರ ಶ್ರೀಕಂಠ ಮೃಗಗಳು ರುದ್ರದೇವರನ್ನು ಸಂತೋಷಗೊಳಿಸುವುದಕ್ಕಾಗಿ ಗಂಗೆಯಿಂದ ಪವಿತ್ರವಾಗಿರತಕ್ಕಂತಹ ರುದ್ರದೇವರಿಂದ ಕಿತ್ತಿರುವಂತಹ ಆ ಕೂದಲನ್ನು ತಮ್ಮ ಬಾಲದಲ್ಲಿ ಬರುವಂತೆ ಪ್ರಾರ್ಥನೆ ಮಾಡ್ತಾರೆ. ಅದರ ಜೊತೆಗೆ ಸ್ತ್ರೀಯರು ಅದನ್ನು ಧಾರಣೆ ಮಾಡಬೇಕು ಎಂಬುದಾಗಿ, ಈ ಶ್ರೀಕಂಠ ಚೌರಿಯನ್ನು ದಾನ ಮಾಡುವುದರಿಂದಾಗಿ ಯಾರು ದಾನ ಮಾಡಿರುತ್ತಾರೆಯೋ ಆ ಸ್ತ್ರೀಯರು ನಾಗವೇಣಿಯರಾಗಬೇಕು ಎಂಬುದಾಗಿಯೂ ಕೂಡ ವರವನ್ನು ಬೇಡ್ತಾರೆ. ರುದ್ರದೇವರು ಹಾಗೆ ಆಗಲಿ ಎಂಬುದಾಗಿ ವರವನ್ನು ಕೂಡ ಕೊಡ್ತಾರೆ. ಇದರಿಂದ ಗಂಗಾದೇವಿ ಇರುವಂತಹ ರುದ್ರದೇವರ ಕೂದಲು ಗಂಗಾವನ ಎಂಬುದಾಗಿ ಹೆಸರಿನಿಂದ ಪ್ರಸಿದ್ಧವಾಯಿತು. ಗಂಗೆಯ ವಿಶೇಷವಾಗಿರುವಂತಹ ಸನ್ನಿಧಾನ ಆ ಚೌರಿಯಲ್ಲಿ ಇರ್ತದೆ, ಆದ್ದರಿಂದಲೇನೆ ಗಂಗಾವನ ಎಂಬುದಾಗಿ ಹೆಸರು ಬಂದಿದೆ. ಗಂಗಾದೇವಿಗೆ ಆಶ್ರಯವಾಗಿರತಕ್ಕಂತಹದ್ದು ಅಂತ ಅರ್ಥ. ಇದನ್ನು ಧಾರಣೆ ಮಾಡದೇ ಗಂಗೆಯ ಸನ್ನಿಧಾನ ಅಂತ ಅನ್ನೋದು ಸ್ತ್ರೀಯರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಎಲ್ಲ ಮುತ್ತೈದೆ ಸ್ತ್ರೀಯರು ಈ ಚೌರಿಯನ್ನು ಧಾರಣೆ ಮಾಡಬೇಕು. ಆದ್ದರಿಂದಲೇ ಗಂಗಾವನದ ದಾನದಿಂದಾಗಿ ಸಕಲ ಸೌಭಾಗ್ಯಗಳು ಕೂಡ ಲಭಿಸುತ್ತವೆ ಅಂತ ಪುರಾಣಗಳು ಕೊಂಡಾಡ್ತಾ ಇವೆ. ಕಾಡಿಗೆಯನ್ನು ಇಟ್ಟಿರ್ತೇವೆ ಬಾಗಿನದಲ್ಲಿ. ಯಾಕೆ ಇಡಬೇಕು ಅಂತಂದ್ರೆ ಕಾಡಿಗೆ ಏನ್ ಮಾಡ್ತದೆ, ಪರಪುರುಷರನ್ನು ನೋಡುವುದರಿಂದಾಗಿ ಕೆಲವು ದೋಷಗಳು ಉಂಟಾಗಿರ್ತವೆ, ಆ ದೋಷಗಳು ಪರಿಹಾರವಾಗ್ತವೆ. ಇಂತಹ ಕಾಡಿಗೆಯನ್ನು ದಾನ ಮಾಡಿದರೆ ಪರಪುರುಷ ದರ್ಶನ ದೋಷ ಹಾಗೂ ಕಣ್ಣಿನ ಏನಾದರೂ ದೋಷಗಳಿದ್ರೆ ಆ ದೋಷಗಳು ಪರಿಹಾರವಾಗ್ತವೆ. ಪ್ರಧಾನವಾಗಿ ಬಾಗಿನದಲ್ಲಿ ಇಡಬೇಕಾಗಿರುವಂತಹ ಸೌಭಾಗ್ಯ ವಸ್ತುಗಳು ಯಾವುವು ಅಂತಂದರೆ ಸುವರ್ಣದ ತಾಳಿ, ಬೆಳ್ಳಿ ಕಾಲುಂಗುರ, ಬಂಗಾರದ ಕಿವಿಯೋಳೆ ಅಂತಂದರೆ ಇಯರ್ ರಿಂಗ್ಸ್, ಮೂಗುತಿ, ಗೆಜ್ಜೆ, ಬಾಚಣಿಗೆ, ಮರದ್ದು, ಗಂಗಾವನ ಅಂದರೆ ಶ್ರೀಕಂಠ ಚೌರಿ, ಕಾಡಿಗೆ, ಕನ್ನಡಿ, ಬಳೆಗಳು, 9 ಗಜದ ಸೀರೆ, ಕುಪ್ಪಸ, ವಿಳೆದೆಲೆ, ಅಡಿಕೆ, ಯಥಾಶಕ್ತಿ ದಕ್ಷಿಣೆ, ನಾನಾ ವಿಧವಾದ ಫಲಗಳು, ಬೆಳ್ಳೆಯ ದೀಪ, ಇವುಗಳನ್ನು ಇಡಬೇಕು. ವಿಶೇಷವಾಗಿ ಇನ್ನು ಅರಿಶಿನ, ಕುಂಕುಮ, ಅರಿಶಿನ ಬೇರು ಇತ್ಯಾದಿಗಳನ್ನು ಕೂಡ ಇಡಬೇಕು ಅಂತ ಹೇಳಿದ್ದಾರೆ. ಧಾನ್ಯಗಳನ್ನು ಕೂಡ ವಿಶೇಷವಾಗಿ ಇಡಬೇಕು. ಅದು ಕೂಡ ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ, ಸಣ್ಣ ಸಣ್ಣ ಕವರ್ಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಕಟ್ಟಿ ಹಾಕಿರ್ತಾರೆ. ನಿಜವಾಗಿ ಹಾಗೆ ಇಡುವಂತಹ ಪದ್ಧತಿ ಇಲ್ಲವೇ ಇಲ್ಲ. ಗಂಡ, ಹೆಂಡತಿ, ಮಕ್ಕಳು ಒಂದು ಹೊತ್ತು ಅಥವಾ ಒಂದು ದಿನ ಅವರ ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ಸಾಕಾಗುವಂತಹ ಪದಾರ್ಥಗಳನ್ನು, ಧಾನ್ಯಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಮರದಲ್ಲಿ ಒಂದು ಬಾಳೆ ಎಲೆ ಅಥವಾ ಮುತ್ತುಗದ ಎಲೆ ಇಡಬೇಕು ಅಂತೂ ಕೂಡ ಹೇಳಿದ್ದಾರೆ. ಈ ವಸ್ತುಗಳನ್ನು ನಾವು ಊಟದಲ್ಲಿ ಯಾವ ರೀತಿಯಾಗಿ ಬಡಿಸ್ತಾ ಇರ್ತೀವೋ ಅದೇ ಕ್ರಮದಲ್ಲಿ ಅದರೊಳಗೆ ಇಡಬೇಕು. ಇದರ ಜೊತೆಗೆ ಅರಿಶಿನದಿಂದ ಸುತ್ತಲೂ ಕೂಡ ಸಾರಿಸಿ ಕುಂಕುಮವನ್ನು ಹಚ್ಚಿದ ಮರದ ಜತಿಯನ್ನು ಒಂದರ ಮೇಲೊಂದು ವಿರುದ್ಧ ದಿಕ್ಕಿನಲ್ಲಿ ಇರುವಂತೆ ಬೋರಳ ಹಾಕಿ, ಅಂದರೆ ಅಪೋಸಿಟ್ ಡೈರೆಕ್ಷನ್ಗಳಲ್ಲಿ ಇಟ್ಟು ಬೋರಳ ಹಾಕಿ ಅಡಿಕೆ, ಉಳೆದೆಲೆ, ಸುಣ್ಣ, ದಕ್ಷಿಣೆ, ಸೀರೆ, ಕುಪ್ಪಸ, ಪಂಚೆ, ತೆಂಗಿನಕಾಯಿ, ಹಣ್ಣುಗಳನ್ನು ಇಟ್ಟು ಮೊದಲು ಲಕ್ಷ್ಮೀನಾರಾಯಣರಿಗೆ ಅದನ್ನು ಸಮರ್ಪಣೆ ಮಾಡಿ ಅನಂತರ ದಂಪತಿಗಳಲ್ಲಿ ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಿ ದಾನವನ್ನು ಕೊಡಬೇಕು. ಮಕ್ಕಳಿರುವಂತಹ ಮುತ್ತೈದಿರ ಪಾದವನ್ನು ತೊಳೆದು ಅರಿಶಿನ ಕುಂಕುಮದಿಂದಾಗಿ ಅಲಂಕಾರವನ್ನು ಮಾಡಿ ಹೂ ಮುಡಿಯಲು ಕೊಟ್ಟು ಮುತ್ತೈದೆಯ ಸೆರಗು ಹಾಗೂ ತನ್ನ ಸೆರಗನ್ನು ಮೊರದ ಮೇಲೆ ಹರಡಿ 3 ಬಾರಿ ತೂಗುತ್ತಾ ಅನಂತರ ದಾನವನ್ನು ಮಾಡಬೇಕು. ದಾನ ಗೋಪ್ಯವಾಗಿರಬೇಕು ಅಂತನೋ ಅಭಿಪ್ರಾಯದಿಂದಲೇನೆ 1 ಬಾರಿ ತೋರಿಸಿ ಅನಂತರ ನೀಡುವಂತಹ ಪದ್ಧತಿ ಬಂದಿದೆ. ಬಾಗಿನದಲ್ಲಿ ಪ್ರಧಾನವಾಗಿರುವಂತಹದ್ದು 2 ಹೊಸ ಮೊರಗಳಿರ್ತವೆ. ಇದು ಸಾಮಾನ್ಯವಾಗಿ ಇರಬೇಕಾದದ್ದು ಬಿದಿರಿನಿಂದ ತಯಾರಿಸಲ್ಪಟ್ಟಿರುವಂತಹದ್ದಾಗಿರಬೇಕು.
ಬಿದಿರಿನಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನ ಅಂತ ಇರ್ತದೆ. ನಮ್ಮ ವಂಶದಲ್ಲಿರುವಂತಹ ಎಲ್ಲರಿಗೂ ನನಗೂ ಸಹಿತ ಸೌಭಾಗ್ಯ, ಕಾಂತಿ, ಧನ, ಧಾನ್ಯ, ಸಮೃದ್ಧಿ, ತಾಳಿಭಾಗ್ಯ, ಓಲೆ ಭಾಗ್ಯ, ಕಾಲುಂಗರ ಭಾಗ್ಯ ಮೊದಲಾಗಿರುವಂತಹ ವಸ್ತುಗಳನ್ನು ಅನುಭವಿಸುವಂತಹ ಸಾಮರ್ಥ್ಯ ಉಂಟಾಗಲಿ ಎಂಬುದಾಗಿ ಬಾಗಿನದಲ್ಲಿರುವಂತಹ ವಸ್ತುಗಳು ಸೂಚನೆ ಮಾಡ್ತಾ ಇರ್ತವೆ. ಅರಿಶಿನ ಕುಂಕುಮ ದಾನವನ್ನು ಮಾಡುವುದರಿಂದಾಗಿ ಚರ್ಮ ರೋಗಗಳು ಪರಿಹಾರವಾಗ್ತವೆ ಅಂತ ಹೇಳುತ್ತಾರೆ. ಕೂದಲಿನ ರೋಗಗಳಾಗಿರುವಂತಹ ಉದುರುವಿಕೆ, ಬೇಗ ನರೆಯುವಿಕೆ ಮೊದಲಾದವುಗಳನ್ನು ತಡೆಯುವುದಕ್ಕಾಗಿನೇ ಚೌರಿ ದಾನವನ್ನು ಹೇಳಿದ್ದಾರೆ. ಮೊದಲೇ ಹೇಳಿದೆ ನಾನು, ಮೊರ ಅಂತನ್ನುವುದು ಯಾವ ಭಾಗದಲ್ಲೂ ಕೂಡ ತುಂಡಾಗಿರಬಾರದು. ತುಂಡಾಗದ ಮರಗಳನ್ನು ಕೊಟ್ಟರೆ ನಮ್ಮ ವಂಶವು ಕೂಡ ತುಂಡಾಗಿ ಬಿಡುತ್ತದೆ ಅಂತ ಹೇಳುತ್ತಾರೆ. ಆದ್ದರಿಂದ ಅಖಂಡವಾಗಿರತಕ್ಕಂತಹ ಮರಗಳನ್ನೇ ಕೊಡಬೇಕು, ಹುಳಗಳಿಂದಾಗಿ ರಂಧ್ರಗಳು ಕೂಡ ಆಗಿರಬಾರದು ಅಂತ ತಿಳಿಯಬೇಕು. ಮೂರು ಬಾರಿ ಇತ್ತೂಗುವಂತಹ ಪದ್ಧತಿ. ಯಾಕೆ ಅಂತಂದ್ರೆ ನಮ್ಮ ಮುಂದಿನ ಮೂರು ವಂಶಗಳಲ್ಲಿ, ಪೀಳಿಗೆಗಳಲ್ಲಿ ಮಕ್ಕಳನ್ನು ತೊಟ್ಟಲಲ್ಲಿ ತೂಗುವಂತಹ ಭಾಗ್ಯ ಬರಲಿ ಅಂತನೋ ಅಭಿಪ್ರಾಯದಿಂದಲೇನೆ ಮೂರು ಬಾರಿ ತೂಗುವಂತಹ ಪದ್ಧತಿ. ಸ್ತ್ರೀಯರ ಸೆರಗು ಸೌಭಾಗ್ಯವನ್ನು ಬೀಡುವಂತಹ ಸಾಧನವಾಗಿರುತ್ತದೆ. ಮುತ್ತೈದೆಯ ಸೆರಗಿನಲ್ಲಿದ್ದ ಮುತ್ತೈದಿತನ ಅಂತನೋದು ನಮಗೂ ಬರಬೇಕು, ಅದನ್ನು ನಾವು ಬೀಡಬೇಕು ಅಂತನ ಅಭಿಪ್ರಾಯದಿಂದಲೇನೆ ಮೊರದ ಮೇಲೆ ಸೆರಗನ್ನು ಹಾಸುವಂತಹದ್ದು ಬಂದಿದೆ. ಮೊರದ ಮೇಲೆ ದೀಪಗಳನ್ನು ನೀಡುವುದು ಕೂಡ ಈ ಅಭಿಪ್ರಾಯದಿಂದಲೇನೆ. ಈ ನಮ್ಮ ವಂಶದೀಪ ಅಂತನೋದು ಬೆಳೆಯಲಿ, ನಮ್ಮ ವಂಶದಲ್ಲೂ ಕೂಡ ಕುಲದೀಪಕರಾಗಿರುವಂತಹ ಸಜ್ಜನರು ಹುಟ್ಟಿ ಬರಲಿ ಎಂಬುದಾಗಿ ಹಾರೈಸಬೇಕು. ಹೀಗೆ ಮರಿದ ಬಾಗನ ಅಂತನೋದು ಸೌಭಾಗ್ಯತನ, ಗಂಡನಿಗೆ ಆಯುಷ್ಯದಾನ, ವಂಶೋದ್ಧಾರ ಮೊದಲಾದವುಗಳನ್ನು ಉಂಟು ಮಾಡುವುದರಿಂದಾಗಿ ಗೌರಿ ಹಬ್ಬ, ಲಕ್ಷ್ಮೀ ಪೂಜೆ, ಭೀಮನ ಅಮಾವಾಸ್ಯೆ, ವಿವಾಹಾದಿಗಳಲ್ಲಿ ಮುತ್ತೈದೆಯರಿಗೆ ವಿಶೇಷವಾಗಿ ಬಾಗಿನವನ್ನು ಕೊಡಬೇಕು. ಪ್ರತಿ ಶುಕ್ರವಾರ ಹಾಗೂ ದ್ವಾದಶಿ ಎಂದು ಬಾಗಿನವನ್ನು ಕೊಡಬೇಕು ಅಂತೂ ಹೇಳಿದ್ದಾರೆ. ಕನಿಷ್ಠ ಪಕ್ಷ ವರ್ಷದಲ್ಲಿ ಒಬ್ಬ ಹೆಣ್ಣುಮಗಳು ಇನ್ನೊಬ್ಬ ಮುತ್ತೈದೆಯ ಸ್ತ್ರೀಗೆ 16 ಮರದ ಬಾಗಿನಗಳನ್ನು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅತ್ಯಧಿಕವಾಗಿ ಎಷ್ಟು ಮಾಡಬಹುದು ಅಂತಂದ್ರೆ 108 ಮರದ ಬಾಗಿನವರೆಗೆ ದಾನವನ್ನು ಮಾಡಬಹುದು. ರಜಸ್ವಲ ದೋಷ ಅಂತನೋದು ಸರಿಯಾಗಿ ಪಾಲನೆ ಆಗಿಲ್ಲ ಅಂತನ್ನುವ ಸಂದೇಹ ಅಂತನೋದು ಯಾವಾಗ ಬರುತ್ತದೆಯೋ ಆಗ ಶುದ್ಧಿಯಾದ ಮೇಲೆ ಮುಂದೆ ಬರುವಂತಹ ಶುಕ್ರವಾರ ಅಥವಾ ದ್ವಾದಶಿ ದಿನ ಬಾಗಿನವನ್ನು ಕೊಟ್ಟು ರಜಸ್ವಲ ದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಬಾಗಿನವನ್ನು ಚೆಂದಾಗಿ ಅರ್ಥವನ್ನು ಮಾಡಿಕೊಂಡು ಅಲ್ಲಿರುವಂತಹ ಪದಾರ್ಥಗಳನ್ನು ತಿಳಿದುಕೊಂಡು ಯಥಾಶಕ್ತಿ ಯಥಾಮತಿ ಮುತ್ತೈದಿರಿಗೆ ಬಾಗಿನವನ್ನು ಕೊಡುವುದರಿಂದಾಗಿ ಭಗವಂತ ಪ್ರೀತನಾಗ್ತಾನೆ ಅಂತನ ವಿಷಯದಲ್ಲಿ ಸಂಶಯವಿಲ್ಲ. ಯಥಾಶಕ್ತಿ ಯಥಾಮತಿ ತಿಳಿಸಿಕೊಟ್ಟಿದ್ದೇನೆ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.